ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ರೀತಿ ಅರೇಂಜ್ಮೆಂಟ್ ನೋಡಿದ್ದು ಮೊನ್ನೆ ಬುಕ್ಕಿಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆ ನೋಡಿದ್ದೆ. ಅದ್ಬಿಟ್ರೆ ಇದನ್ನೇ ಅದಕ್ಕಿಂತ ತುಂಬ ಅದ್ದೂರಿಯಾಗಿ ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ದೀರಾ. ಇಲ್ಲಿನ ಅಭಿವೃದ್ಧಿ ಮಾಡಿದಂತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗಿರ್ಬೋದು, ಎಸ್ ಡಿ ಎಂ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತಾಬಿಡ್ತೀನಿ. ನಾನು ಎಲ್ಲ ತಾಯಂದ್ರಲ್ಲಿ ಹೇಳೋದಿಷ್ಟೇ, ನೀವು ಯಾವುದೇ ಆಸ್ತಿ ಅಥವಾ ಇನ್ನೊಂದೇನೋ ಮಾಡಿಲ್ಲ ಅನ್ನೋ ಹೊರಗಿಟ್ಕೊಂಬಿಡ್ರಿ. ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿ ಆ ವಿದ್ಯೆನ ಆಸ್ತಿಯನ್ನಾಗಿ ಮಾಡ್ರಿ. 100% ಆಗಿ ಅವರು ಸ್ವಾವಲಂಬನೆಯಾಗಿ ಜೀವನ ಮಾಡ್ತಾರೆ. ಯಾವುದೇ ರೀತಿ ಯಾರಿಗೆ ಬೇರೆ ಯಾರಿಗೂ ಅಡಿಯಾಳಾಗ್ದಲೆ ಅವ್ರ ವಿದ್ಯಾರ್ಹತೆ ಇದ್ದು ಅಂದರೆ 100% ಆಗಿ ಅವ್ರು ಎಲ್ಲೋದ್ರೂ ಜೀವನ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ. ದಯವಿಟ್ಟು ನಾನು ಎಲ್ಲ ತಾಯಂದ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ನೀವು ತಮ್ಮ ಮಕ್ಕಳನ್ನು ಅತಿ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಮಕ್ಕಳ ಕಡೆ ಗಮನ ಕೊಟ್ಟು ವಿದ್ಯಾಭ್ಯಾಸನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನನ್ನು ಕೂಡ ಇಲ್ಲಿಗೆ ಕರೆಸಿ ನನ್ನ ವ್ಯಕ್ತಿ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಈ ಶಾಲೆನ ಮೊನ್ನೆ ನಿಮ್ಮ ಶಾಲಾ ಶಿಕ್ಷಕರು ಮತ್ತು ನಿಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದ ಕುಮಾರ್ ಅವರು ಬಂದು ನನ್ನ ಕಚೇರಿಗೆ ಸಂಪರ್ಕ ಮಾಡಿದಾಗ ಆ ಶಾಲೆ ವಿಡಿಯೋಗಳೆಲ್ಲ ತೋರಿಸಿದ್ರು. ನಿಜವಾಗಿ ಹೇಳ್ತೀನಿ, ನಾನು ಸರಿಸುಮಾರು ಹೊಸದುರ್ಗ ತಾಲೂಕಿನಲ್ಲಿ ಒಂದು 120 ಶಾಲೆಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಹೊಸದುರ್ಗ ತಾಲೂಕಲ್ಲೇ ಅತಿ ಶೃಂಗಾರಮಯ ಶಾಲೆ ಅಂದ್ರೆ ಅತ್ತಿಮಕ್ಕಿ ಭೋಗಟ್ಟೆ ಶಾಲೆ ಅಂತ ಹೇಳ್ತೀನಿ. ಇದರಿಂದ ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ, ಕೇವಲ ಶಿಕ್ಷಕರಿಂದ ಶಾಲೆ ಶೃಂಗಾರಮಯ ಆಗಕ್ಕೆ ಸಾಧ್ಯನೇ ಇಲ್ಲ. ಇಡೀ ಗ್ರಾಮಸ್ಥರ ಸಹಕಾರ, ಗ್ರಾಮ ಪಂಚಾಯತಿ ಮೆಂಬರ್ಗಳ ಸಹಕಾರ, ಪೋಷಕರ ಸಹಕಾರ, ಎಷ್ಟೋ ಮುಂದುವರೆದ ಜಾತಿಗಳಲ್ಲಿನ ಊರುಗಳ ಶಾಲೆಗಳು ತೂತ ಬಿತ್ತು ನೀರು ಸೋರ್ತಾ ಇದೆ. ಇವತ್ತು ನಾವೆಲ್ಲ ಏನ್ ಅನ್ಕಂತೀವಿ, ಇಂಥ ಊರಿನಲ್ಲಿರುವ ಮುಂದುವರೆದ ಶಾಲೆ ಇದೆ, ಶಿಕ್ಷಣಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನ್ನೋದೊಂದು ಪ್ರತೀಕ, ಕರ್ನಾಟಕದ ಹೆಮ್ಮೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅತಿ ಮುಖ್ಯ ಭೋಗಿಟ್ಟಿ ಸರ್ಕಾರಿ ಶಾಲೆ ನಮ್ಮ ಪ್ರತಿ ಭಾಷಣದಲ್ಲಿ ಹೇಳ್ತೀನಿ, ನಾವು ದೇವ್ರನ್ನ ನಂಬಿಕೆಯಲ್ಲಿ ಜೀವನ ನಡೆಸ್ತೀರಾ ಅಂತ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಬೆಳೀತಾ ಇರೋಣಂತಾರೋ, ಅದ್ರ ಜೊತೆಯಲ್ಲಿ ಸರಿಸಮಾನವಾಗಿ ಮುಂದಿನ ದಿನಗಳಲ್ಲಿ ನಾವು ಶಾಲೆಗೂ ಒತ್ತು ಕೊಟ್ಟಷ್ಟು
ಇದೇ ಊರಿನಲ್ಲಿ ಮುಂದೊಂದು ದಿನ ಒಬ್ಬ ಐಪಿಎಸ್ ಆಫೀಸರು, ಒಬ್ಬ ಐಎಎಸ್ ಆಫೀಸರು, ಒಬ್ಬ ಲಾಯರ್, ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್ ಹುಟ್ಟು ಬರೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮೂರುಗಳಲ್ಲಿ ಯಾರೋ ಒಬ್ಬ ಹುಟ್ಟು ಬಂದು ಅವನೇ ದೊಡ್ಡ ಅವನೇ ಇಂಥದ್ದೊಂದು ಶಾಲೆ ಕಟ್ಟಿಸಂಗೆ, ಒಂದು ದೇವಸ್ಥಾನ ಕಟ್ಟಂಗೆ ಆಗ್ಲಿ ಅಂತೇಳಿ ಈ ವೇದಿಕೆ ಮೂಲಕ ನಿಮ್ಮೂರಿನ ಗ್ರಾಮ ದೇವತೆಗೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಕೇಳ್ತಾ ಇದ್ದೀನಿ. ನಿಮ್ಮ ಗ್ರಾಮಸ್ಥರು, ಆಮೇಲೆ ಮಾಂತೇಶ್ ಮೇಸ್ಟ್ರು, ಕುಮಾರ್ ಅವರು ಎಲ್ಲ ಬಂದ ಕೇಳ್ಕೊಂಡಾಗ ನಾನು ಹೇಳಿದ್ದೆ, ಯಾವುದೇ ದಿನವಾಗಿರಲಿ, ಮುಂದಿನ ದಿನ ಏನೇ ಇರಲಿ, ನಾನಾಗಿರ್ಬೋದು, ನನ್ನ ಸ್ನೇಹಿತರಾದ ತುಮ್ಮಿನಕೆರೆ ಬಸವರಾಜರಾಗಿರ್ಬೋದು, ಈ ಶಾಲೆ ವಿಚಾರವಾಗಿ, ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸದಾ 24 ಗಂಟೆ 365 ದಿವಸ ನಮ್ಮ ಸಂಸ್ಥೆಯ ಬಾಗಿಲು ತೆಗೆದಿರುತ್ತೆ ಅಂತೇಳಿ ಈ ವೇದಿಕೆ ಮೂಲಕ ನಿಮಗೆ ಪ್ರಮಾಣ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನನ್ನ ಪೋಷಕರು ಎಷ್ಟೊಂದು ಜನ ಇದ್ದೀರ ತಾಯಂದ್ರು, ನಾನು ಈ ವೇದಿಕೆ ಮೂಲಕ ಅವ್ರಿಗೊಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸ್ರಿ, ನೀವೇನೆಲ್ಲ ಆಸ್ತಿ ಮಾಡಿದ ಲೆಕ್ಕ ಬರಲ್ಲ, ಮುಂದಿನ ದಿನ ಅವರು ನಿಮ್ಮೂರಿಗೆ ಏನೋ ಒಂದು ಐಡೆಂಟಿಟಿ ತಾಂಬಂದ್ರೆ ಮಾತ್ರನೇ ನಿಮಗೆ ಲೆಕ್ಕ ಬರುತ್ತೆ. ಮುಂದಿನ ದಿನಗಳಲ್ಲಿ ಈಗಿನ ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಆಗಿರುತ್ತೆ, ಅದರಿಂದ ವಂಚಿತರಾಗಿರೋರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಯುವಕರು ಅನೇಕ ಜನ ಇದ್ದೀರಾ, ಇಂಥ ಯುವಕರು ಇರೋದ್ರಿಂದನೇ ಇವತ್ತು ಈ ಸರ್ಕಾರಿ ಶಾಲೆ ಶೃಂಗಾರ ಆಗಿದೆ ಅಂತಲೂ ನಾನು ಭಾವಿಸ್ತೀನಿ. ಮೂಲಭೂತವಾಗಿ ನಮಗೆ ಬೇಕಾಗಿರೋದು ಶಿಕ್ಷಣ ಅನ್ನೋದು ನನ್ನ ಮೊದಲನೇ ಸಿದ್ಧಾಂತ. ಇವತ್ತು ನಾನು ಏನಾದರೂ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೇನೆ ಅಂತ ನನಗೆ ಶಿಕ್ಷಣನೇ ಕಾರಣ. ಹತ್ತು ಮಧ್ಯೆ ಬೋವಿ ಎಟ್ಟು ಶಾಲೆನ ಸದ್ಗುರು ಸಂಸ್ಥೆ ತತ್ತು ತಗೊಳ್ಳದೆ ಏನ್ ಬೇಕೆಲ್ಲ ಮಾಡದೆ ಎಲ್ಲರ ಸಹಕಾರ ಇರಲಿ. ಒಂದು ಕೈ ಸೇರಿದ್ರೆ ಯಾವತ್ತೂ ಚಪ್ಪಾಳೆ ಆಗಲ್ಲ, ಒಂದು ಕಡೆಯಿಂದ ಒಂದು ಕೈ ನಾವು ಆದ್ರೆ ಇಡೀ ಗ್ರಾಮಸ್ಥರು ಪ್ರಮುಖವಾಗಿ ನಿರ್ಧಾರ ತಗೋಬೇಕಾಗಿರೋದು ಯುವಕ ವಯಸ್ಸಿನ ಯುವ ಮಿತ್ರರು. ನಾವೆಲ್ಲರೂ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಕ್ರೀಡೆ ಮತ್ತು ಶಾಲೆ ಆ ವಿಚಾರವಾಗಿ ಎಲ್ಲರೂ ಸೇರ್ಕೊಂಡು ನಮ್ಮ ಊರಿಗೆ ಬೇಕಾಗಿರೋ ಮೂಲಭೂತವಾದ ಶೈಕ್ಷಣಿಕ ವಿಚಾರದಲ್ಲಿ ಮೌಲ್ಯಯುತವನ್ನು ಕೊಡೋಕೆ ಅಭಿವೃದ್ಧಿ ಮಾಡೋಣ ಅಂತೇಳಿ ಇದೇ ಸ್ಟೇಜ್ ಮೇಲೆ ನಾನು ನಿಮಗೆ ಪ್ರಮಾಣ ಮಾಡ್ತಾ ಇದ್ದೀನಿ. ನಾನು ಮೇಷ್ಟ್ರಿಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ, ಇನ್ನು 7 ಶಾಲೆಗಳದ್ದು ಕೆಲವನ್ನ ನಾವು ಕ್ಲಿಯರ್ ಮಾಡುತ್ತಿದ್ದೆ, ಅವ್ರಿಗೆ ಮಾಡಿರೋ ಪ್ರಾಮಿಸು, ಇನ್ನು 2-3 ತಿಂಗಳಲ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ, ಅದಕ್ಕೆ ಹೊಸ ಅಕಾಡೆಮಿಕ್ ಇಯರ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅವಾಗ ಬರ್ತಿದ್ದಂಗೆ ಸ್ಮಾರ್ಟ್ ಕ್ಲಾಸಸ್ ಮಾಡೋದಿರ್ಬೋದು, ಮತ್ತೊಂದು ಯಾವುದೋ ಇಂಗ್ಲಿಷ್ ಟೀಚರ್, ಮತ್ತೊಂದು ಏನು ಬೇಕು ಎಲ್ಲದನ್ನು ಸಂಸ್ಥೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ ಅಂತೇಳಿ ಈ ವೇದಿಕೆ ಮೂಲಕ ಅವ್ರಿಗೆ ನಾನು ಭಾಷೆ ಕೊಡ್ತಾ ಇದ್ದೀನಿ. ಗ್ರಾಮಸ್ಥರು ಎಲ್ಲರೂ ಹಬ್ಬದ ಪ್ರಯುಕ್ತ ಎಲ್ಲ ಹಬ್ಬ ಯುಗಾದಿ ಹಬ್ಬ ಆಚರಿಸೋಣ ಕೊಟ್ಟಂಗೆ ಇದ್ದಾರೆ. ಏನು ಕಾರಣ ಏನಂದರೆ, ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲಿದ್ದೆ, ಇಲ್ಲಿ ಒಂದು ದಿವಸ ಸ್ಕೂಲ್ ಹತ್ರ ಬಂದೆ, ಟೀಚರ್ಸು ಲೇಡ್ ಟೀಚರ್ಸು ಇಬ್ಬರು ಇಲ್ಲೆಲ್ಲ ಟಾಯ್ಲೆಟ್ಗೆ ಹೋಗ್ಬೇಕಪ್ಪ ನೋಡಿದೆ, ತುಂಬ ಬೇಲಿ ಎಲ್ಲ ಇತ್ತು. ನಾವಿಲ್ಲಿ ಏನೋ ಆಟಾಡೋಕ್ಕಂತ ಹೋದ್ ಹಿಂದೆ ಅವರು ನಮ್ಮ ನೋಡಿಬಿಟ್ಟು ವಾಪಸ್ ಹೋದರು. ವಾಪಸ್ ಹೋದ ಅಂದರೆ ವ್ಯವಸ್ಥೆ ಥರ ಇತ್ತು, ಅವರು ಮನೆಯಿಂದ ಬಂದರೆ ನೆಕ್ಸ್ಟು ಸಾಯಂಕಾಲ ಡ್ಯೂಟಿ ಮುಗಿಸ್ ಮನೆಗೆ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕು, ಆ ಥರ ತುಂಬ ವ್ಯವಸ್ಥೆ ಇತ್ತು ನಮ್ಮ ಸ್ಕೂಲು. ಯಾಕಪ್ಪ ನಮ್ಮ ಸ್ಕೂಲ್ ಈ ಥರ ಆಗ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೆ. ಆಲ್ಮೋಸ್ಟು ನಾನು ಬಂದು ಒಂದು ಆರು ತಿಂಗಳು ನೋಡಿದೆ ಸ್ಕೂಲು, ಆಮೇಲೆ ಒಂದೂವರೆ ವರ್ಷ ಊರಲ್ಲೇ ಇದ್ದೆ ನಾನು, ಬಟ್ ಎಲೆಕ್ಷನ್ ಅಂತಂದರೆ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂದ್ಕೊಂಡು ನೋಡಿದೆ. ಆಲ್ಮೋಸ್ಟ್ ಆಮೇಲೆ ಹತ್ರ ಹೋಗಿ ಸೇರ್ಕೊಂಡೆ, ನಾನು ಓಡಾಡ್ಕೊಂಡಿದ್ದೆ. ಆಲ್ಮೋಸ್ಟು ನನಗೆ ನಮ್ಮಟ್ಟಿ ಜನ ಮಾತ್ರ ಗೊತ್ತು, ಲಿಂಗದ್ರೆಟೆಗೆ ಆಲ್ಮೋಸ್ಟ್ ನಮ್ಮನ್ನು ಯಾರನ್ನು ಗುರುತಿಸ್ತಾ ಇರಲಿಲ್ಲ, ಹೆಸರೇ ಗೊತ್ತಿಲ್ಲ ಕುಮಾರ್ ಅಂದರೆ ಯಾರೋ ಅಂತ. ಲಿಂಗದ್ರೆಟೆ ಬರ್ಚ್ರೇಟೆಗೆ ಸದಸ್ಯ ಆಗಬೇಕಂದ್ರೆ ಸ್ಕ್ಯಾಂಡಕ್ಟ್ ಮಾಡಲೇಬೇಕು, ಮಾಡಿದೆ. ಟೋಟಲ್ 15 ಜನ ಕಂಟೆಸ್ಟ್ ಆದರು. ಮಾಡಿದಾಗ ಯಾರು ಕುಮಾರ್ ಯಾರು ಅಂತ ಹೇಳ್ಬಿಟ್ಟು ಜನಗಳು ನಮ್ಮ ಫ್ರೆಂಡ್ಗಳು ಹೇಳೋರು, ಬರ್ ಕರ್ಕೊಂಬರಪ್ಪ ಯಾರು ನೋಡ್ಬೇಕಂತ. ಯಾಕೆ ಕ್ಯಾಸ್ಟ್ ವೈಸ್ ನೋಡಲಿಲ್ಲ, ಒಳ್ಳೆ ಹುಡುಗ ಅನಿಸಿದ್ರೆ ಓಟ್ ಹಾಕಿದ್ರು, 543 ಮತಗಳನ್ನು ಗೆಲ್ಲಿಸಿ ಗ್ರಾಮಸ್ಥರು ಜಯಿಸಿದನಾಗಿ ಮಾಡಿದಾರೆ. ಬಟ್ ಅವ್ರು ಋಣ ತೀರಿಸ್ಬೇಕಲ್ಲ, ಏನು ಮಾಡಬೇಕಪ್ಪ ಅಂದೆ. ನಮ್ಮ ಜಾನ್ಕಲ್ ಅಧ್ಯಕ್ಷರು ಟೆಂಡರ್ ಆಗಿತ್ತು, ಜೈ ಜೆ ಇದು ಲ್ಯಾಂಡರ್ಮಿದು ಬೋರು ಬಟ್ಟು ಫಿಲ್ಟರ್ ನೀರ್ದು ಹಣ ನಾನು ಮಾಡ್ತೀನಿ, ನಮ್ಮ ಕೆಲಸ ಕೊಟ್ಬಿಡ್ರಿ ಅಂದೆ. 5 ಲಕ್ಷ ರೂಪಾಯಿ ವರ್ಕ್ ಅದು ಅದೊಂದು, ಮತ್ತೊಡ್ದು ಈಗಪ್ಪ ಅಷ್ಟು ಸ್ಕೂಲ್ದು ಒಂದು ಆಗಿತ್ತು. ಎರಡು ನಾನು ಕೊಟ್ಟರು ಡಿ ಎಮ್ ಎಫ್ ವರ್ಕವು 499 ಸ್ಟಾರ್ಟಿಂಗ್ ವರ್ಕು ನಾನು ಅದು ಮಾಡಿದ್ದು. ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಲಿಂಗಪ್ಪ ಅಷ್ಟು ಅಲ್ಲಿ ಹೋದೆ, ಲಿಂಗಪ್ಪ ಅಷ್ಟು ಭೇಟಿ ಆದೆ, ಲಿಂಗಪ್ಪ ಅಷ್ಟು ಒಂದು ಸ್ವಲ್ಪ ಗುರುತಿಸಿದ್ರು ನನ್ನ. ಅದು ನಾನು ಮಾತಾಡ್ತೆ ಸರ್, ನಿಮ್ಗೆ ಶಿಷ್ಯ ಸರ್, ನಾನು ನಿಮ್ಗೆ ಅಪ್ಪಿಗೆ ಹೋಗ್ಬಿಟ್ಟೆ ಅಂತ ಹೇಳಿದೆ. ಸರಿಯಪ್ಪ ನೀಟಾಗಿ ಕೆಲಸ ಮಾಡು ಅಂತ ಹೇಳಿದ್ರು. ನಾನು ಸರ್ ಈ ಥರ ಎಲ್ಲ ಮಾಡೋಣ ಅಂತ ಊರಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಕಾಂಪೌಂಡ್ ಎಲ್ಲ ಈ ಥರ ಯಾವತ್ತಿದ್ದಿಗೆ ಮಾಡಪ್ಪ ಅಂತ ಹೇಳಿದ್ರು.
ಆಲ್ಮೋಸ್ಟ್ ನಾನು ಎಲ್ಲ ಮಾಡ್ತಾ ಎಲ್ಲ ರೆಡಿ ಮಾಡ್ಕೊಂಡು ಎಸ್ಟಿಮೆಂಟ್ ಎಲ್ಲ ಮಾಡ್ಕೊಂಡು ಗಲಾಟೆಗಳು ಸ್ಟಾರ್ಟ್ ಆದವು. ಏ ಕಾಂಪೌಂಡ್ ಜಾಗ ಬಿಡಲ್ಲಪ್ಪ ಅಂತ ಇದ್ರು. ಅಯ್ಯೋ ಅಧ್ಯಕ್ಷ ಎಸ್ ಟಿ ಎಂ ಸಿ ಅಧ್ಯಕ್ಷ ತಿಮ್ಮಣ್ಣದೇನಿದ್ದಾರೋ ಮಾಜಿ, ಅವರು ತುಂಬಾ ಶ್ರಮಪಟ್ಟರು. ನಾವೇನು ಸ್ಟಾರ್ಟಿಂಗ್ ರುಪ್ ಮಾಡ್ಕೊಂಡ್ವಿ ಆ ಕಡೆ ರೌಂಡು ಕಟ್ಬೇಕಾರೆ, ನಾವೇನು ಕೆಲಸಕ್ಕೆ ನಾನು ದುಡ್ಡು ಕೊಡ್ತಿದ್ದೆ, ಲೇಬರ್ ಬಿಟ್ಟು ಹೋಗ್ತಿದ್ದೆ, ಶ್ರಮ ಪಟ್ಟಿದ್ದೆ ಅವರು ನೂರು. ಅದು ಕ್ಯೂರಿಂಗ್ ಆಗಲಿ, ಒಂದು ಪೈಪ್ ಹೊಡೆದಾಗಲಿ ತುಂಬಾ ಶ್ರಮ ಪಟ್ಟರು. ಅವ್ರ ಮನೆ ಕೆಲಸ ಎಲ್ಲ ಬಿಟ್ಟು ತುಂಬ ದಿವಸ ಕೆಲಸ ಏನಂದರೆ ಯಾವಾಗ ಇಲ್ಲೇ ಇರೋ ಶಾಲೆ ಅಂದರೆ ಅವರಿಗೆ ಶಾಲೆ ಬಿಟ್ಟು ಆಚೆನೆ ಬರ್ತಾ ಇರಲಿಲ್ಲ, ಅಷ್ಟು ವರ್ಕ್ ಅವ್ರು ಮಾಡಿದ್ದಾರೆ. ಆಮೇಲೆ ರಾಮೇಶ ಮಾಡಿದ್ದಾನೆ, ಸೀನಣ್ಣ ಮಾಡಿದ್ದಾರೆ, ಆಮೇಲೆ ಮೇಲೆ ರಾಜಣ್ಣ ಮಾಡಿದ್ದಾರೆ ವರ್ಕ್ ಸ್ಕೂಲಲ್ಲಿ, ಎಲ್ಲ ಥರನೂ ಮಾಡಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ. ಇಲ್ಲಿಂದ ಕೆಳಗಂಟೆ ತಿಪ್ಪೆಗಳೆಲ್ಲ ನೋಡಿದ್ದಾರೆ ನೀವು, ತಿಪ್ಪೆಗಳು ಎತ್ತಬೇಕಂತ ಏನು ಮಾಡಬೇಕು, ನೋಟಿಸ್ ಕೊಡ್ಬೇಕು ಪಂಚಾಯತ್ದಿಂದ ಅಂತ ಪ್ಲ್ಯಾನ್ ಮಾಡಿ ನೋಟಿಸ್ ಕೊಟ್ಟರು ಯಾರು ತಿಪ್ಪೆಗಳು ಎತ್ತಲಿಲ್ಲ. ತುಂಬ ಜನ ಅಲ್ಲಿ ಇಲ್ಲಿ ಕಳಿಸ್ತಾರೆ ಮಕ್ಕಳನ್ನ, ನಮ್ಮ ಶಾಲೆ ಬೆಳಿಬೇಕು ಉಳಿಬೇಕಂದ್ರೆ ಸ್ಟ್ರೆಂತ್ ಕಡಿಮೆ ಇದೆ. ಮೊನ್ನೆ ಒಬ್ಬರು ಟೀಚರ್ಸು ಹೋದರು ಡೆಪ್ರೆಷನ್, ಸುಮ್ಮನೆ ವೇಸ್ಟ್ ಆಗುತ್ತೆ ಆ ಥರ ಜನಗಳು ಸೇರಿಸ್ತಾರೆ. ಮುಂದಿನ ಇಟ್ಟಿಗೆ ಆಲ್ಮೋಸ್ಟ್ ಎಷ್ಟು ಜನ ಹೋಗ್ತಾರೆ ಇಲ್ಲಿಂದ, ಸುಮ್ಮನೆ ಅಲ್ಲೇ ಎಜುಕೇಷನ್ ಇಲ್ಲೇ ಮಾಡ್ಬೋದಲ್ಲ. ಆ ಥರ ನೀವು ತಗೊಂಡ್ಬಿಟ್ಟೋಗ್ತೀರಿ ಇಲ್ಲಿ, ಆ ಥರ ಮಾಡ್ಬೋದು. ಯಾರು ಬಂದು ಕೇಳೋದಿಲ್ಲ ಪೋಷಕರು ಮಾಸ್ಟರ್ ಏನು ಮಾಡ್ತಾರೆ ಏನಿಲ್ಲ ಅನ್ನೋದು. ಏ ಮಾಸ್ಟರ್ ಕೂಡ ಸುಮ್ಮನೆ ಆ ಫಂಕ್ಷನ್ ಮಾಡ್ತಾನೆ ಈ ಫಂಕ್ಷನ್ ಮಾಡ್ತಾರೆ, ಏನು ಅವ್ರು ಮಾಡಲ್ಲ ಅಂತಾರೆ. ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬಂದ್ಬಿಟ್ಟು ವಿಚಾರಣೆ ಮಾಡಬೇಕು, ಏನೋ ಒಂದು ವಾರದಲ್ಲೆಲ್ಲ ಒಂದು ದಿವಸ ಪ್ರೀತಿ ಇರ್ತೀರಾ, ನಮ್ಮ ಮಕ್ಳು ಏನು ಮಾಡ್ತಾರೆ ಏನು ಅಂತ ವಿಚಾರಣೆ ಮಾಡಿ ಎಲ್ಲ ಉತ್ತಾರ ಮಾಡಿದ್ರೆ ಚೆನ್ನಾಗಿ ಎಜುಕೇಷನ್ ಇರುತ್ತೆ. ದಯವಿಟ್ಟು ಮಕ್ಕಳನ್ನ ಅಲ್ಲಿ ಸೇರಿಸ್ಬೇಡ್ರಿ. ನಾವು ಸ್ಕೂಲ್ ಉಳಿಬೇಕಂದ್ರೆ ಪ್ರತಿಯೊಬ್ಬರು ಅದು ಹೇಳಿದ್ರು, ಎಲ್ ಕೆ ಜಿಯಿಂದ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಸಾರ್ಗಳು ಹೇಳಿದ್ರು ಸ್ಟಾರ್ಟ್ ಮಾಡೋಣ. ಇಲ್ಲೇ ಪೋಷಕರು ದಯವಿಟ್ಟು ಮಕ್ಕಳಿಂದ ಸೇರಿಸ್ರಿ. ಅದರಿಂದ ಎಲ್ಲ ಮಾತಾಡೋಕೆ ಧನ್ಯವಾದಗಳು, ನಮಸ್ಕಾರ. ಈ ಶಾಲೆ ಪ್ರಾಸ್ತಾವಿಕವಾಗಿ ನಮ್ಮ ಪರಮೇಶ್ವರಪ್ಪನವರು ಮಾತಾಡ್ಬೇಕಾದ್ರೆ ಹೇಳಿದರು, ಭೌತಿಕವಾಗಿ ನಾನು ಕೂಡ ಈ 6 ವರ್ಷದ ಮುಂಚೆ ಈ ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲೆಲ್ಲ ತಿಪ್ಪೆಗಳಿದ್ವು, ಒಂದು ರೀತಿಯ ಆಳು ಬಿಡದಂಥ ವಾತಾವರಣ. ಏನು ಇಲ್ಲೆಲ್ಲ ಆಳು ಬಿದ್ದು ಅದೆಲ್ಲ ಒಂದು ರೀತಿಯ ನಶಿಸಿ ಹೋಗ್ತಕ್ಕಂಥ ಪಳೆಯುಳಿಕೆ ರೀತಿಯಲ್ಲಿ ಈ ಒಂದು ವಾತಾವರಣ ಕಾಣ್ತಾ ಇತ್ತು. ಈಗ ನಮ್ಮ ತಾಲೂಕಿನ ಅತ್ಯುತ್ತಮ ಶಾಲೆಗಳಲ್ಲಿ ಒಂದಾಗಿ ಕಾಣ್ತಾ ಇದೆ. ಇದಕ್ಕೆ ನಮ್ಮ ಪಂಚಾಯತಿಯ ಸರ್ಕಾರ ಜೊತೆಗೆ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪೋಷಕರ ಶ್ರಮ ಮತ್ತು ಈ ಶಾಲೆಯ ಶಿಕ್ಷಕರ ದೂರದೃಷ್ಟಿ ಮತ್ತು ಆಸಕ್ತಿ ಮತ್ತು ಇಚ್ಛಾಶಕ್ತಿ ಇದಕ್ಕೆಲ್ಲ ಕಾರಣ ಆಗಿದೆ. ಆ ಶಾಲೆಯ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಮನಸ್ಸು ಮಾಡಿದರೆ ಒಂದು ಶಾಲೆಯನ್ನ ಅತ್ಯುತ್ತಮವಾಗಿ ರೂಪಿಸಲಿಕ್ಕೆ ಉದಾಹರಣೆಯನ್ನ ನಾವು ಅತ್ತಿಮಗೆ ಶಾಲೆಯನ್ನ ತಗೊಳ್ಬಹುದು. ಕೇವಲ ಶಿಕ್ಷಕರಷ್ಟೇ ಶ್ರಮಿಸಿದ್ರೆ ಅದು ಅಭಿವೃದ್ಧಿ ಆಗಲ್ಲ. ಅದರ ಜೊತೆಗೆ ನಮ್ಮ ಸ್ಥಳೀಯ ಸರ್ಕಾರ, ಎಸ್ ಡಿ ಎಂ ಸಿ ಅವರು, ಪೋಷಕರು, ಸಾರ್ವಜನಿಕರು ಈ ರೀತಿ ಕೈ ಜೋಡಿಸಿದಾಗ ನಮ್ಮ ಸರ್ಕಾರಿ ಶಾಲೆಗಳು ಬಹಳ ವರ್ಣರಂಜಿತವಾಗಿ ಕಾಣ್ತವೆ. ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಇತಿಹಾಸವನ್ನ ನಿರ್ಮಿಸಿದಂತ ಯಾವುದಾದ್ರೂ ಒಂದು ತಾಲೂಕಿನ ಶಾಲೆ ಇದ್ದೆ ಅಂದ್ರೆ ಅತ್ತಿಮಗೆ ಭವ್ಯಟ್ಟಿ ಶಾಲೆ ಅಂತ ಎಮ್ಮೆ ಆಯ್ತು. ಏನ್ರಿ ಜನ ಏನ್ರಿ ಇದು ಕತೆ? ನಾನು ಬಹಳಷ್ಟು ಶಾಲೆಗಳನ್ನ ವಸ್ತುರ್ಗ ನಗರದಲ್ಲಿ ನೋಡಿದ್ದೀನಿ. ನಿಜವಾಗ್ಲು ಕೂಡ ವಸ್ತುರ್ಗದ ಎಲ್ಲ ಖಾಸಗಿ ಶಾಲೆಗಳು ತಲೆ ತಗ್ಗಿಸಿ ನೋಡುವಂತ ಒಂದು ಕಾರ್ಯಕ್ರಮವನ್ನು ಮಾಡಿದೀರಾ, ಅದಕ್ಕೆ ಎಮ್ಮೆಯಿಂದ ಹೋಗಿ ನೆನಪಿರಲಿ ಬಂಧುಗಳೇ. ಇದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ, ಶಿಕ್ಷಣದಿಂದ ವಂಚಿತವಾದ, ಸಮಾಜದ ನಿಷ್ಕೃಷ್ಟತೆಗೆ ಒಳಗಾದಂತಹ ಸಮುದಾಯಗಳು ನಾವೆಲ್ಲರೂ ಇರುವಂತಹ ಗ್ರಾಮ. ನಮ್ಮ ಮಕ್ಕಳು ಇದು ವೇದಿಕೆ ಬರೇ ಸಾಂಸ್ಕೃತಿಕ ಕಾರ್ಯಕ್ರಮವಾಗದೆ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಿ ತಾಲೂಕಿಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಸರು ಗಳಿಸುವಂತಹ ಒಂದು ಶಕ್ತಿ ಇಲ್ಲಿಂದ ಬೆಳೆಯಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾದಂತಹ ಅತ್ಮಗೆ ಭವ್ಯಟ್ಟಿ ಗ್ರಾಮದ ಜನತೆ ಅಂದರೆ ಶ್ರಮಜೀವಿಗಳು, ದಿನನಿತ್ಯ ಕೂಲಿಯನ್ನ ಮಾಡಿ ಬದುಕುವಂತಹ ಜನಗಳು ಇಲ್ಲಿ ಶೇಕಡ 80% ಇದೀವಿ. ನೆನಪಿರಲಿ, ನಾವು ಕೂಲಿ ಮಾಡಿದ್ ಸಾಕು, ನಮ್ಮ ಮಕ್ಕಳು
ನಮ್ಮನ್ನ ಬೆಳೆಸಿದ ರೀತಿಯಲ್ಲಿ ಒಂದು ಮೌಲ್ಯಯುತ ಶಿಕ್ಷಣವನ್ನು ಕೊಟ್ಟಿದ್ದೆ ಆದ್ರೆ ನಮ್ಮ ಮಕ್ಕಳು ನಾವು ಮುದಿರಾದಾಗ ವಯಸ್ಸಾದಾಗ ನಮಗೆ ಮುಪ್ಪು ಬಂದಾಗ ನಮ್ಮನ್ನ ರಾಜನಂತೆ ಸಾಕುವಂತ ನನ್ನ ಮಕ್ಕಳನ್ನ ಈಗ ಶಿಕ್ಷಣವನ್ನ ಕೊಡಿಸಿದ್ದೆ ಆದ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂತ ನಾವೆಲ್ಲರೂ ಕೂಡ ಜಪ್ತ ಮಾಡ್ತೀವಿ. ಬಹಳಷ್ಟು ಯುವಕರಿದ್ದೀರ, ಬಹಳ ಖುಷಿ ಅನ್ನಿಸ್ತು. ಏನ್ ಗೊತ್ತಾ, ಹತ್ತು ಬಗ್ಗೆ ಬಾಂಬೆ ಇಟ್ಟೆ ಅಂದ್ರೆ ನಾವೆಲ್ಲರೂ ಕೂಡ ಎಸ್ ಸಿ ಎಸ್ಟಿ ಹೆಚ್ಚಾಗಿದ್ದೀವಿ, ಜನರ ಜೊತೆಗೆ ಎಲ್ಲರೊಂದಿಗೂ ಬಾಂಧವ್ಯದ ಬದುಕನ್ನ ಕಟ್ಕೊಂಡಿದ್ದೀವಿ. ಈ ವೇದಿಕೆ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ, ವಸ್ತುಗ ತಾಲೂಕಿನ ಈ ಮಾರಿಕಣಿವೆ ಹಿನ್ನೀರಿನ ಹೊಂದ್ಕೊಂಡಿರುವಂತಹ ಗ್ರಾಮ, ಮೂಲಭೂತ ಸೌಕರ್ಯಗಳು, ಒಂದು ರಸ್ತೆ ಇರಲಿಲ್ಲ, ಬಹಳಷ್ಟು ಜನ ಜನಪ್ರತಿನಿಧಿಗಳು ಆಳೋಗಿದ್ದಾರೆ, ಇತ್ತೀಚೆಗೆ ಒಂದು ರಸ್ತೆ ಆಗಿದೆ. ನನಗೆ ಬಹಳ ಖುಷಿ ಆಯ್ತು ನೋಡ್ತಾ ಬರುವಾಗ. ನೀವೆಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು. ಈ ಈ ದೇಶದಲ್ಲಿ ಶಿಕ್ಷಣ ಕೊಂದಕ್ಕೆ ಭವಿಷ್ಯ ಇರೋದಿನ, ಯಾವುದಕ್ಕೂ ಭವಿಷ್ಯ ಇಲ್ಲ. ಮಾದಕ ವ್ಯಸನದಿಂದ ದೂರ ಇರೋಣ, ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ದುಶ್ಚಟಗಳಿಂದ ದೂರ ಇರುವಂತ ಕೆಲಸವನ್ನು ಮಾಡಿಸೋಣ ಅಂತ ಹೇಳ್ತಾ, ಸದ್ಗುರು ಸಂಸ್ಥೆಯ ಮುಖ್ಯಸ್ಥನಂತ ಪ್ರದೀಪ್ ಅವರು, ಒಬ್ಬ ಸಾಮಾನ್ಯ ಮಿಕ್ಸಿ ಮಾರುವ ನೋಡಿ, ಒಬ್ಬ ಆದರ್ಶ ಇರಬೇಕು ನಮ್ಗೆ, ಯಾರಾದ್ರೂ ಕೂಡ ಒಬ್ಬ ಆದರ್ಶ ಇರಬೇಕು ಅನ್ನೋದಕ್ಕೆ ಯಾವುದೋ ಊರಿಗೆ ಹೋಗೋದ್ ಬೇಕಿಲ್ಲ. ವಸ್ತುದಲ್ಲಿ ಹುಟ್ಟಿದಂತ ಒಬ್ಬ ಸಾಮಾನ್ಯ ಮಿಕ್ಸಿ ಮಾರುವ ಯುವಕ 50-60 ರೂಪಾಯಿ ಸಂಬಳ ದುಡಿತಿದ್ದ ದಿನಕ್ಕೆ 50 ರೂಪಾಯಿ ತಾನು ಮಿಕ್ಸಿ ರಿಪೇರಿ ಮಾಡಿ ಸಂಜೆ ಹೊತ್ತಿಗೆ 50 ರೂಪಾಯಿ ಕಾರ್ಯ ಒಬ್ಬ ಸ್ನೇಹಿತನ ಬರ್ತಡೇ ಮಾಡ್ತಾರೆ. ಇವತ್ತು ನಿರಂತರ ಹೋರಾಟ ಬಂದು ಕಡಲೆ ಹಿಟ್ಟಿನಲ್ಲಿ ಒಂದು ಸೋಪ್ ಅನ್ನ ತಯಾರು ಮಾಡಬಹುದು, ಅದು 7 ರಾಜ್ಯಕ್ಕೆ ಆ ಸೋಪ್ ಹೋಗ್ತಾ ಇದೆ ಅಂದ್ರೆ ವಸ್ತ್ರ ತಾಲೂಕಿನ ಹೆಮ್ಮೆಯ ಸಂಕೇತ. 7 ರಾಜ್ಯ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗೋವಾ, ಇಷ್ಟು ರಾಜ್ಯಗಳಿಗೆ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಊರಿನ ಒಬ್ಬ ಉದ್ಯಮಿ ಇವತ್ತು 1,000 ಜನ, 1,000 ಜನ ಉದ್ಯೋಗವನ್ನು ಕೊಟ್ಟಿದ್ದಾನೆ ಅಂದ್ರೆ ಒಬ್ಬ ಸಾಮಾನ್ಯನಿಗೆ ಎಂತ ಸಾಧನೆ ಇರ್ಬೋದು. ಇದು ನಿಮ್ಮ ಧ್ವನಿ.